ನಮಸ್ಕಾರ, ಸುದ್ದಿ ಸಮಿತಿ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ರವಿಕೆ ಸುಮಂತ್. ಇದೀಗ ಮುಖ್ಯಾಂಶಗಳು. ರೈತ ಮುಖಂಡರಿಂದ ನಡೆದ ಸುದ್ದಿಗೋಷ್ಠಿ. ರೈತರ ಮೇಲೆ ದಾಖಲಾದ ಸುಳ್ಳು ಕೇಸ್ ಹಿಂಪಡೆಯಲು ಒತ್ತಾಯ. ರೈತರ ಸಂಕಷ್ಟಕ್ಕೆ ಸ್ಪಂದಿಸಲು ಸಿಎಂಗೆ ಆಗ್ರಹ. ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಚಿಟ್ನಳ್ಳಿ ಗ್ರಾಮದ ಬಾಣಂತಿ ಸಾವು. ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದ ಆರೋಪ, ಕುಟುಂಬಸ್ಥರಿಂದ ಆಕ್ರೋಶ. ವಿಜಯವಾಣಿ, ದಿಗ್ವಿಜಯ, 24x7 ನ್ಯೂಸ್ ಮತ್ತು ಕನ್ನಡ ಮ್ಯಾಟ್ರಿಮನಿ ಸಹಯೋಗದಡಿ ಪಾಪನಾಶ ಮಂದಿರದಲ್ಲಿ ಸ್ವಯಂವರ ಪಾರ್ವತಿ ಯಾಗ ಕಾರ್ಯಕ್ರಮ. ಶ್ರಾವಣ ಮಾಸದ ನಿಮಿತ್ತ ಶಾಮರಾಜಪುರ ಅಗ್ರಹಾರದ ಹನುಮಾನ್ ಮಂದಿರದಲ್ಲಿ ಒಳ್ಳೆಯ ಮಳೆ ಬೆಳೆಗಾಗಿ ವಿಶೇಷ ಭಜನೆ ಕೀರ್ತನೆ. ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆ ಸಾಂಸ್ಕೃತಿಕ ಸಮಿತಿ ಸಭೆ, ವೈವಿಧ್ಯಮಯ ಕಾರ್ಯಕ್ರಮ ನೀಡಲು ಸಭೆಯಲ್ಲಿ ತೀರ್ಮಾನ. ವಾರ್ತೆ ವಿವರ. ಬೀದರ್ ಗಾಂಧಿಗಂಜ್ನ ರೈತ ಭವನದಲ್ಲಿ ರೈತ ಮುಖಂಡರಿಂದ ಸುದ್ದಿಗೋಷ್ಠಿಯನ್ನು ಆಯೋಜಿಸಿದ್ದು, ಈ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಮಾತನಾಡಿದರು. ಜಿಲ್ಲೆಯ ರೈತರು ಸತತ ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ. ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಅನೇಕ ಬಾರಿ ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೆದರೂ ಕೂಡ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಳ್ಳುತ್ತಿಲ್ಲ. ರೈತಪರ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ಜಿಲ್ಲೆಯ ರೈತರ ಪ್ರಮುಖ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಆಗ್ರಹಿಸಿದರು. ಬೀದರ್ ನಗರದ ಗಾಂಧಿಗಂಜ್ನ ರೈತ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಸ್ವಾಮಿಯವರು ಮಾತನಾಡಿದರು. ಜಿಲ್ಲೆಯಲ್ಲಿ ರೈತರ ಮೇಲಿರುವ ಎಲ್ಲ ಸುಳ್ಳು ಕೇಸ್ಗಳನ್ನು ವಾಪಸ್ ಪಡೆಯಬೇಕು, ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ಬೆಳೆ ವಿಮೆ ಕಟ್ಟಿದ ಎಲ್ಲ ರೈತರಿಗೂ ಅನ್ಯಾಯವಾಗದಂತೆ ಹಣ ಜಮಾ ಮಾಡಬೇಕು, ಕಳೆದ ಸಾಲಿನಲ್ಲಿ ಬರಗಾಲ ಘೋಷಣೆ ಮಾಡಿದರೂ ಕೂಡ ರೈತರಿಗೆ ಪ್ರಕೃತಿ ವಿಕೋಪದ ಪರಿಹಾರ ನೀಡಿಲ್ಲ, ಕೂಡಲೇ ಆ ಒಂದು ಪರಿಹಾರವನ್ನು ಕೊಡಬೇಕು ಎಂದು ಮನವಿಯನ್ನು ಮಾಡಿದರು. ರೈತರಿಗೆ ಕಬ್ಬಿನ ಬಾಕಿ ಹಣ ಪಾವತಿಯಾಗಿಲ್ಲ, ಎಲ್ಲ ಕಾರ್ಖಾನೆಗಳ ಬೆಲೆಯಲ್ಲಿ ವ್ಯತ್ಯಾಸವಿದೆ, ಇದಕ್ಕೆ ಯಾರೂ ಕಾರಣ ಎಂದು ಸ್ವಾಮಿಯವರು ಪ್ರಶ್ನೆಯನ್ನು ಮಾಡಿದರು. ರಾತ್ರಿ ವೇಳೆ ಹೊಲಗಳಲ್ಲಿ ವಿದ್ಯುತ್ ಇಲ್ಲದೆ ಸಮಸ್ಯೆಯಾಗುತ್ತಿದೆ, ಪ್ರಾಣಿಗಳಿಂದ ಬೆಳೆ ನಷ್ಟವಾಗುತ್ತಿದೆ, ಕಾಡು ಪ್ರಾಣಿಗಳಿಂದ ರಕ್ಷಣೆ ನೀಡಬೇಕು, ಒಂದು ಫೇಸ್ ವಿದ್ಯುತ್ ರಾತ್ರಿ ವೇಳೆಯಲ್ಲಿ ನೀಡಬೇಕು, ಬಿಎಸ್ಎಸ್ಕೆ ಕಾರ್ಖಾನೆಯನ್ನು ಪುನಃ ಆರಂಭಿಸಬೇಕು, ಇದನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆಸಬೇಕು ಎಂದರು. ಜಿಲ್ಲೆಯಲ್ಲಿ ಸಹಕಾರಿ ಕಾರ್ಖಾನೆಗಳು ಜಿಬಿ ಸಭೆಗಳನ್ನು ರದ್ದುಗೊಳಿಸಬೇಕು, ವರ್ಷಕ್ಕೆ ಒಂದು ಜನರಲ್ ಬಾಡಿ ಮೀಟಿಂಗ್ 5 ಲಕ್ಷ ರೂಪಾಯಿ ಖರ್ಚಾಗುತ್ತದೆ, ಸಭೆಯಲ್ಲಿ ಯಾವ ನಿರ್ಣಯವೂ ಪಾಸಾಗುತ್ತಿಲ್ಲ, ಕೇವಲ ಆಡಳಿತ ಮಂಡಳಿಗಳ ನಿರ್ಣಯವೇ ಅಂತಿಮವಾಗುತ್ತಿದೆ, ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಹಣ ತಪ್ಪದೆ ರೈತರ ಖಾತೆಗೆ ಜಮಾ ಮಾಡಬೇಕು, ಜಿಲ್ಲೆಯಲ್ಲಿ ಮಳೆಯ ಅಭಾವ ಇರುವುದರಿಂದ ಮೋಡ ಬಿತ್ತನೆ ಮಾಡಬೇಕು ಎಂದು ಸ್ವಾಮಿಯವರು ಆಗ್ರಹವನ್ನು ಮಾಡಿದರು. ಸಂಘದ ಕಾರ್ಯದರ್ಶಿ ಶಿವಾನಂದ ಹುಡುಗೆ, ಪ್ರಮುಖರಾದ ಸಿದ್ದರಾಮಪ್ಪ ಅಣದೂರೆ, ಖಾಸಿಂ ಅಲಿ, ಬಾಬುರಾವ್ ಜೋಧ ಕೆ, ಸತೀಶ್ ನನ್ನೂರೆ, ಸಿದ್ದಪ್ಪ ಭೂಶೆಟ್ಟಿ, ಶ್ರೀಮಂತ ಬಿರಾದರ್, ಪ್ರಕಾಶ್ ಬಾವ್ಗೆ, ಬಸವರಾಜ್ ಅಷ್ಟೂರೆ, ಏರಪ್ಪಣ್ಣ ದುಬುಲ್ಗಂಡಿ, ಪ್ರಕಾಶ್ ಅಲ್ಮಾಜೆ ಸೇರಿದಂತೆ ಅನೇಕರು ಮುಖ್ಯಮಂತ್ರಿಯವರಿಗೆ ಜಿಲ್ಲಾಡಳಿತ ಮೂಲಕ ಮನವಿ ರವಾನಿಸಿದರು. ಇವತ್ತಿನ ನಮ್ಮ ಬೀದರ್ ಜಿಲ್ಲೆ ಸತತವಾಗಿ ಬರಗಾಲದಲ್ಲಿ ಸಿಲುಕುತ್ತ ಸುಮಾರು 10 ವರ್ಷದಲ್ಲಿ 4 ವರ್ಷ ಬರಗಾಲದಲ್ಲಿ ಸಿಕ್ಕಿವಿ, 1 ವರ್ಷ ಅತಿವೃಷ್ಟಿಯಿಂದ ಸಿಕ್ಕಿವಿ. ಸಂಪೂರ್ಣ ನಮ್ಮ ಜಿಲ್ಲೆಯ ರೈತರು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದೀವಿ. ಇಂಥ ಒಂದು ಸಮಯದಲ್ಲಿ ಇವತ್ತು ಇಡೀ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಹಸಿರು ಟಾವೆಲ್ ಹಾಕ್ಕೊಂಡು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು, ನಮಗೆ ಬಹಳಷ್ಟು ಖುಷಿನೂ ಆಯಿತು. ಅದರ ನಂತರ ಇಡೀ ರಾಜ್ಯದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿದಕ್ಕಂಥ ಸಂಘಟನೆ, ಆ ಸಂಘಟನೆಯ ಮೇಲೆ ಕೇಸ್ ಇದ್ದು ಸರ್ಕಾರ ವಾಪಸ್ ಪಡೆದದ. ಆದರೆ ಈ ಹಸಿರು ಟಾವೆಲ್ ಹಾಕ್ಕೊಂಡು ಮುಖ್ಯಮಂತ್ರಿಗಳು ಏನು ಪ್ರಮಾಣವಚನ ಸ್ವೀಕಾರ ಮಾಡಿರಿ, ಇಡೀ ರಾಜ್ಯದ ರೈತರ ಮೇಲೆ ಏನು ಕೇಸ್ ಆಗಿವೆ. ರೈತರು ತಮ್ಮ ಹಕ್ಕಿಗಾಗಿ ಸರ್ಕಾರ ತಮ್ಮ ಕೆಲಸ ಮಾಡದೇ ಇದ್ದಾಗ ಅವರ ಮುಂದೆ ಏನು ಪ್ರತಿಭಟನೆಯನ್ನು ಮಾಡುವುದ್ರ ಮುಖಾಂತರ, ಸರ್ಕಾರ ಕಣ ತೆರೆಸೋದ್ರ ಮುಖಾಂತರ ಏನು ಶಾಂತ ರೀತಿಯಿಂದ ಹೋರಾಟ ಮಾಡಿದ್ರು. ಹೋರಾಟ ಹತ್ತಿಕ್ಕುವ ಸಲುವಾಗಿ ರೈತರ ಮೇಲೆ ಕೇಸುಗಳನ್ನು ಹಾಕಿದ್ದಾರೆ. ಆ ಕೇಸನ್ನು ಸಹ ಮೊದಲು ಅವರು ವಾಪಸ್ ಪಡೆದು ಉಳಿದ ಒಂದು ಧರ್ಮದ ಬಗ್ಗೆ ಇರಬಹುದು, ದೇಶದ ಬಗ್ಗೆ ಇರಬಹುದು, ಅವ್ರದ ಜೊತೆಗೆ ರೈತರ ಮೇಲಿನ ಕೇಸ್ ತೆಗೆದುಕೊಂಡಾಗ ತಾವು ನಿಜವಾಗಿಯೂ ರೈತರ ಬಗ್ಗೆ ಕಳಕಳಿ ಹೊಂದಿರಿ ಅಂತ ಅನಿಸ್ತಾ ಇತ್ತು. ಈಗಲೂ ಸಮಯ ಕಾಲಾವಕಾಶ ಮಿಂಚಿಲ್ಲ, ತಕ್ಷಣದಲ್ಲಿ ಇಡೀ ರಾಜ್ಯದ ರೈತರ ಮೇಲೆ ಏನು ಕೇಸ್ ಅವ ಅವನ್ನು ಹಿಂಪಡಿಬೇಕು. ಕುಮಾರಸ್ವಾಮಿಯವರು ಬೀದರ್ ಜಿಲ್ಲೆಗೆ ಭೇಟಿ ಕೊಟ್ಟಾಗ ಇಲ್ಲಿಂದೇ ನಮ್ಮ ಅವರು ಹೊರದೇಶಕ್ಕೆ ಹೋದರು, ಇಲ್ಲಿಂದೇ ಕುರ್ಜಿ ಮೇಲೆ ಇಲ್ಲಿಂದ ಹೋದ ನಂತರ ಅವರು ಅಧಿಕಾರದಿಂದ ಇಳಿದರು. ರೈತರ ಮೇಲೆ ಇರ್ತಕ್ಕಂಥ ಜಿಲ್ಲೆಯ ರೈತರ ಕೇಸ್ ವಾಪಸ್ ಪಡಿತೀನಿ ಅಂದಿರು, ಅವರು ಅಧಿಕಾರದಲ್ಲಿಲ್ಲ. ತಾವು ಮುಖ್ಯಮಂತ್ರಿಗಳಾಗಿ ಇವತ್ತು ಏನು ಭಾಳಷ್ಟು ಒಳ್ಳೆಯ ನಿರ್ಣಯಗಳನ್ನು ಕೈಗೊಳ್ತಾ ಇದ್ರಿ, ಅದರ ಜೊತೆಗೆ
ರೈತರ ಮೇಲೆ ಇರತಕ್ಕಂಥ ಕೇಸನ್ನು ಸಹ ಅದಕ್ಕೆ ನಿಮಗೆ ಯಾವುದೇ ದುಡ್ಡು ಬೇಕಾಗಿಲ್ಲ. ಇವತ್ತು ರೈತರ ಮೇಲಿಂದ ಕೇಸ್ ಪಡೆದು ನಾವು ನಿಜವಾಗಿ ರೈತರ ಪರ ಇದ್ದೀವಿ ಅನ್ನುವಂಥ ತೋರಿಸ್ಬೇಕು. ತಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಇರ್ತಕ್ಕಂಥ ಕೇಸನ್ನು ಹಿಂಪಡಿತ್ರಿ, ಆದರೆ ರೈತರ ನಿಜವಾಗಿನ ರೈತ ಇವತ್ತು ದೇಶದ ಬೆನ್ನೆಲು ಬಂತ್ರಿ ಅವನ ಮೇಲಿನ ಕೇಸ್ ಪಡೆಯಲ್ಲ ಹಿಂಪಡೆಯಲ್ಲ ಅಂದ್ರೆ ಭಾಳ ಒಂದು ದುಃಖದ ವಿಷಯ ಆಗ್ತದೆ. ಅದೇ ರೀತಿ ರೈತರ ಸಾಲ ಮನ್ನಾ ಸಲುವಾಗಿ ನಮ್ಮ ರೈತ ಸಂಘದ ರೈತರ ಜೊತೆ ತಮ್ಮ ಪಕ್ಷ ಇಡೀ ರಾಜ್ಯದಲ್ಲೇ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು, ಪ್ರತಿಯೊಬ್ಬ ರೈತರಿಗೆ ಲಾಭ ಸಿಗಬೇಕನ್ನುವಂಥ ಮಾತನ್ನು ತಾವೇ ಹೇಳಿ ಹೋರಾಟ ಮಾಡಿದಿರಿ. ಇಡೀ ರಾಜ್ಯ ಕರ್ನಾಟಕ ರಾಜ್ಯ ಬಂದ್ ಮಾಡಿರಿ, ರಸ್ತೆ ರೋಕು ಮಾಡಿದಿರಿ, ಆದರೂ ಇವತ್ತು ತಾವೇ ಮುಖ್ಯಮಂತ್ರಿಗಳಾಗಿರಿ, ಕುಮಾರಸ್ವಾಮಿಯವರು ಏನು ಟೆಕ್ನಿಕಲಿ ಎಲ್ಲಿ ತಪ್ಪ್ಯಾರ ಸಾಲದ ಮನ್ನದಲ್ಲಿ ರೇಷನ್ ಕಾರ್ಡ್ ಅಂತ ಅಂಥ ಒಂದು ನೀತಿಯಿಂದ ಬಿಡುಗಡೆ ಮಾಡಿ ಕೇಂದ್ರ ಕೇಂದ್ರ ರಾಷ್ಟ್ರೀಕೃತ ಬ್ಯಾಂಕ್ಗಳಿರ್ಬೋದು, ಕೋಆಪರೇಟಿವ್ ಸೊಸೈಟಿಗಳಿರ್ಬೋದು, ಎಲ್ಲರಿಗೆ ರೇಷನ್ ಕಾರ್ಡ್ ಆಧಾರ ಹಿಡಿಯದೆ ಪ್ರತಿಯೊಬ್ಬ ರೈತನ ಮೇಲೆ ಏನು ಸಾಲ ಇದೆ ಅವನ್ನು ಸಾಲ ಮನ್ನಾ ಮಾಡೋದ್ರ ಮುಖಾಂತರ ನಿಜವಾಗಲೂ ನಮ್ಮ ಯಡಿಯೂರಪ್ಪನವರು 40-50 ವರ್ಷದಿಂದ ರೈತರ ಪರ ಹೋರಾಟ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದ ತಕ್ಷಣ ರೈತರಿಗೆ ಏನು ಸಾಲದಿಂದ ಸುಳಿದಿಂದ ವಾಪಸ್ ತೆಗೆದಾರ ಅಂದ್ರೆ ನಮ್ಗೆ ಖುಷಿ ಅನ್ನಿಸ್ತದೆ. ಅತ್ಯಂತ ಕಡ ಬಡವರಿಗೆ ಒಂದು ಸಾರಿ ರೇಷನ್ ಕಾರ್ಡ್ ಮಾಡ್ಕೊಂಬೋದೇ ಆಗಲ್ಲ, ಅವು ಎರಡು ಒಂದು ಕಾರ್ಡ್ ಮನೆಯಾಗ ಮಕ್ಕಳು ಡಿವೈಡ್ ಆದರೂ ಅವರು ರೇಷನ್ ಕಾರ್ಡ್ ಇನ್ನೊಂದು ಮಾಡಿಕೊಂಡಿಲ್ಲ. ಅದಕ್ಕೆ ನೀವೇನು ಇದು ನೀತಿ ಮಾಡಿರಿ, ಅದು ತಪ್ಪದ, ಅದನ್ನು ಸರಿಪಡಿಸಬೇಕು, ಎಲ್ಲ ರೈತರಿಗೆ ಸಿಗುವಂತಾಗಬೇಕು. ಯಾವ ರೀತಿ ಪ್ರತಿ ವರ್ಷ ಜನರಲ್ ಬಾಡಿ ಅಂದ್ರೆ ಸದಸ್ಯರ ವಾರ್ಷಿಕ ಮಹಾಸಭೆ, ಮಹಾಸಭೆ ಅಂದರೆ ಅಲ್ಲಿ ಎಲ್ಲ ಇರತಕ್ಕಂಥ ಸದಸ್ಯರು ಅವತ್ತು ಏನು ನಿರ್ಣಯ ಕೈಗೊಳ್ತಾರೆ ಆ ನಿರ್ಣಯನೇ ಅಂತಿಮ ಆಗ್ತದೆ, ಅಲ್ಲಿ ಶಾಸನಬದ್ಧ ಆಗ್ತದೆ. ಆದರೆ ಇದು ಚಲಾವಣೆಯಲ್ಲಿ ಇಲ್ಲ, ಬರೀ ಹೆಸರಿಗೆ ಮಾತ್ರ ಒಂದು ಸಭೆಯನ್ನು ಕರೀತಾರೆ, ವರ್ಷಿಗೆ 5 ಲಕ್ಷದಿಂದ 10 ಲಕ್ಷ ರೂಪಾಯಿ ಅದನ್ನು ಖರ್ಚು ಹಾಕ್ತಾರೆ. ಆದರೂ ಒಂದೂ ಅಲ್ಲಿ ಸದಸ್ಯರು ಹೇಳಿದ್ದು ಅಥವಾ ಇಡೀ ಸರ್ವಾನುಮತದಿಂದ ಸಭೆಯಲ್ಲಿ ಹೇಳಿದ್ರು ಸಹ ಅದು ನಿರ್ಣಯಕ್ಕೆ ಬರಲ್ಲ. ಅವರ ಆಡಳಿತ ಮಂಡಳಿ ಏನು ಹೇಳ್ತಾರೆ ಅದೇ ಪಾಸ್ ಆಗ್ತದೆ. ಅದಕ್ಕೆ ನಾವೇನು ಹೇಳ್ತೀವಿ, ಒಂದು ಸಭೆ ಮಾಡಬೇಡ್ರಿ, ನಿಮಗೆ ಏನು ನಿರ್ಣಯ ತೊಗೊಂಬೋದ ನೀವು ಆಡಳಿತ ಮಂಡಳಿಗೆ ತೋರಿ. ಒಂದು ವೇಳೆ ಸಭೆ ಕರೆದಾಗ ಇಡೀ ಮಾಧ್ಯಮ ಮಿತ್ರರು ಸಹಿತ ಇರಬೇಕು, ಅಲ್ಲಿ ಜಿಲ್ಲಾಧಿಕಾರಿಗಳಿರಬೇಕು, ಅಲ್ಲಿ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ರಿಜಿಸ್ಟ್ರೂ ಇರಬೇಕು, ಆ ಶುಗರ್ ಕಮಿಷನರ್ಗೂ ನಾವು ಒತ್ತಾಯ ಮಾಡ್ತೀವಿ. ಏನಂದ್ರೆ ನಿಜವಾಗಿ ಕೋಆಪರೇಟಿವ್ದೇನು ಕಾನೂನು ಇರ್ತದೆ ಅಲ್ಲಿ ಶಾಸನಬದ್ಧ ಆಗ್ತದೆ. ಅಲ್ಲಿ ಒಬ್ಬ ಸದಸ್ಯ ಒಂದು ನಿರ್ಣಯವನ್ನು ಮಾಡಿದಾಗ ಆ ಸಭೆ ನಿರ್ಣಯ ಮಾಡ್ತು ಅಂದ್ರೆ ಸಭೆ ಅನುಮೋದನೆ ಕೊಟ್ಟಾಗ ಅದನ್ನು ಪಾಸ್ ಆಗಬೇಕು. ಕೆಲವೊಂದವ್ರು ತಪ್ಪವ, ಆಡಳಿತ ಮಂಡಳಿಯವರು ನಿರ್ಣಯ ಪಾಸ್ ಆಗಲು ಮೊದಲೇ ಪ್ರಿಂಟ್ ಮಾಡ್ಕೊಂಡು ಕೂಡ್ತಾರೆ ಬುಕ್ಕಿಂದು, ಅದನ್ನು ವಿರೋಧ ಮಹಾಸಭೆಯಲ್ಲಿ ಮಹಾಜನತೆ ವಿರೋಧ ಮಾಡಿದಾಗ ಅದನ್ನು ಅವಾಗೆ ತಕ್ಷಣದ ತೆಗಿತಕ್ಕಂಥ ಕೆಲಸ ಮಾಡಬೇಕು. ಅಂದಾಗ ಮಾತ್ರ ಜಿ ಬಿ ನಡೆಸಬೇಕು, ಇಲ್ಲಾಂದ್ರೆ ಜಿ ಬಿ ಮಾಡೇ ಬೇಡ್ರಿ. ನಮಗೆ 5-10 ಲಕ್ಷ ರೂಪಾಯಿ ಆದರೂ ಉಳಿಸ್ರಿ, ನಮ್ಮ ಕಾರ್ಖಾನೆ ಹೀಗೆ ನಿಮ್ಮ ಒಂದು ನೀತಿಯಿಂದ ಸಾಲದಲ್ಲಿ 100+ ಕೋಟಿ 300 ಕೋಟಿ 400 ಕೋಟಿಗೆ ಹೋಗ್ಯಾವ, ಅದನ್ನಾದರೂ ದುಡ್ಡು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತು ಮಾಧ್ಯಮದವರು ಸರ್ಕಾರ ಗಮನ ಸೆಳೀಲಿಕ್ಕೆ ಈ ಒಂದು ಮಹಾಸಭೆಯ ಒಂದು ಕಾನೂನು ಏನಿದೆ ಆ ಕಾನೂನಿನಂತೆ ನಡವಳಿ ನಡೀಲಿಕ್ಕೆ ಈ ವರ್ಷ ಅನುಕೂಲ ಮಾಡಿ ಒಂದು ಜನರಿಗೆ ಅದರದೊಂದು ಸದಾವಕಾಶ ಸಿಗಬೇಕು. ಮತ್ತು ಕಾರ್ಖಾನೆಯವರು ಯಾರಿಗೆ ಪೇಮೆಂಟ್ ಕೊಡ್ಲಿಕ್ಕೆ ಆಗಲ್ಲ ಹೋಗ್ಯದ, ಇಡೀ ರಾಜ್ಯದಲ್ಲಿ ಎಲ್ಲಕ್ಕಿಂತ ಕಡಿಮೆ ರೇಟ್ ಕೊಡ್ಲತ್ತೀರಿ ಅಂದ್ರೆ ನೀವು ಕುರ್ಜಿ ಮೇಲೆ ಇರಬೇಡ್ರಿ. ದಯವಿಟ್ಟು ಸರ್ಕಾರ ನಡೆಸ್ತದೆ, ನಾವು ರೈತರು ಇವತ್ತು 100+ ಕೋಟಿ ರೂಪಾಯಿ ರೈತರಿಗೆ ಯಾಕೆ ಬೆಲೆಯಲ್ಲಿ ಮೋಸ ಮಾಡ್ತಾ ಇದ್ರಿ, ನೀವು ಜನರ ಸೇವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ, ದಯವಿಟ್ಟು ನಿಮಗೆ ಕೈ ಜೋಡಿಸ್ತೀವಿ. ನೀವು ಸರ್ಕಾರಕ್ಕೆ ಈಗಲೇ ಒಪ್ಪಿಸಿದ್ರೆ ಸರ್ಕಾರ ತಾನೇ ನಡೆಸ್ತದೆ, ಆಡಳಿತ ಮಂಡಳಿ ತಾನೇ ನಡೆಸ್ತದೆ ಸರ್ಕಾರದಿಂದ, ನಾವು ರೈತರಿಗೆ ಏನಾದರೂ ಒಂದು ಲಾಭ ಆಗ್ತದೆ ಮತ್ತು ಬಡ್ಡಿ ಏನು ಬೀಳ್ತಕ್ಕಂಥದ್ದು ಬಾಕಿ ಬೀಳ್ತಕ್ಕಂಥದ್ದು ಹೋಗ್ತದೆ. ಇನ್ನೊಂದು ನಿರಂತರ ಜ್ಯೋತಿಯನ್ನು ರಾಜ್ಯದಲ್ಲಿ ಮಾಡಿರಿ, ಇದರಿಂದ ಹೊಲದಲ್ಲಿ ಏನು ಫಾರ್ಮ್ ಹೌಸ್ ಇದೆ, ರೈತರ ಬೆಳೆಗಳಿವೆ, ರೈತರ ಮನೆ ಇದೆ, ರೈತರ ದನಕರುಗಳಿವೆ, ಅವು ಎಲ್ಲಕ್ಕ ನುಕ್ಸಾನ ಆಗ್ತಾಯಿದೆ, ಕರೆಂಟ್ಗೆ ಆಗ್ತಾಯಿವೆ, ರಾತ್ರಿ ಓಡಾಡಲಿಕ್ಕಾಗಲ್ದು, ಹುಳ ಹೊತ್ತಿನ ಹಂಚಿಕೆ ಇದೆ, ಅದನ್ನು ಸೋಲಾರ್ ಮುಖಾಂತರ ಕೊಡ್ತಿರೋ ಅಥವಾ ಇದೇ ಕರೆಂಟ್ ಸಿಂಗಲ್ ಫೇಸ್ ಕೊಡ್ತಿರೋ, ತಕ್ಷಣದಲ್ಲಿ ಎಲ್ಲ ಹೊಲದಲ್ಲಿ ಇರ್ತಕ್ಕಂಥ ಮನೆಗಳಿಗೆ ರೈತರಿಗೆ ಅಲ್ಲಿ ಬೆಳಕಿನ ವ್ಯವಸ್ಥೆ ಮಾಡೋದ್ರ ಮುಖಾಂತರ ನಾವು ಇಡೀ ಜನರ ಪರವಾಗಿ ಇದ್ದೀವಿ ಅನ್ನುವಂಥ ಒಂದು ಮಾತನ್ನು. ಬೀದರ್ ಜಿಲ್ಲೆಯ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ತಾಲೂಕಿನ ಚಟ್ನಳ್ಳಿ ಗ್ರಾಮದ ನಾಗಮ್ಮ ಅವರ ಹೆರಿಗೆಯಾಗಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು, ಹೆರಿಗೆಯಾದ ನಂತರ ಬಾಣಂತಿಯು ಎದೆ ಹಾಗೂ ಹೊಟ್ಟೆ ನೋವಿನಿಂದ ಬಳಲಿ ಸಾವನ್ನಪ್ಪಿದ್ದಾರೆ. ನಗರದ ಬ್ರೀಮ್ಸ್ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯವೇ ಈ ಬಾಣಂತಿ ಸಾವಿಗೆ ಕಾರಣ ಎಂದು ಆಕೆಯ ಕುಟುಂಬಸ್ಥರು ಆರೋಪಿಸಿ ಬಾಣಂತಿಯ ಮೃತದೇಹವನ್ನು ಆಸ್ಪತ್ರೆಯ ಮುಂದಿಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಪೊಲೀಸರು ಮತ್ತು ಅಪರ ಜಿಲ್ಲಾಧಿಕಾರಿಗಳಾದ ರುದ್ರೇಶ್ ಗಾಳಿಯವರು ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲನೆ ಮಾಡಿದರು.
ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ತಾಲೂಕಿನ ಚಟ್ನಳ್ಳಿಯ ಗ್ರಾಮದ ನಾಗಮ್ಮ ಎಂಬುವರು ಹೆರಿಗೆಯಾಗಿ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದರು. ಆದರೆ ಹೆರಿಗೆಯ ನಂತರ ನಾಗಮ್ಮಗೆ ಎದೆ ಹಾಗೂ ಹೊಟ್ಟೆ ನೋವು ಜಾಸ್ತಿಯಾಗಿತ್ತು. ಕುಟುಂಬಸ್ಥರು ಹಲವು ಬಾರಿ ವೈದ್ಯರಿಗೆ ಈ ಬಗ್ಗೆ ತಿಳಿಸಿದ್ರು. ಯಾರೊಬ್ಬರು ಕೂಡ ಅತ್ತ ಗಮನ ಹರಿಸಲಿಲ್ಲ. ಅವರ ನಿರ್ಲಕ್ಷ್ಯದಿಂದಲೇ ಈ ಸಾವು ಸಂಭವಿಸಿದೆ ಎಂದು ಆರೋಪಿಸಿ ಕುಟುಂಬದ ಸದಸ್ಯರು ಕೆಲ ಹೊತ್ತು ಮೃತದೇಹವನ್ನು ಆಸ್ಪತ್ರೆಯ ಮುಂದಿಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಪೊಲೀಸರು, ಬ್ರಿಮ್ಸ್ನ ಹಿರಿಯ ವೈದ್ಯಾಧಿಕಾರಿಗಳು, ಅದರಂತೆ ಅವರ ಜಿಲ್ಲಾಧಿಕಾರಿಗಳಾದ ರುದ್ರೇಶ್ ಗಾಡಿಯವರು ಭೇಟಿಯನ್ನು ನೀಡಿದರು. ನಮ್ಮ ಸೊಸೆ ಏನು ಮಾಡಿದೆ ನಾವು, ನಮ್ಮಲ್ಲಿ ನಮ್ಮ ಮನೆಯಾಗ ಯಾರಿಲ್ಲ ಅಂತಂದು ಒಂದು ತಿಂಗಳಕ್ಕೆ ಪೈಲೆ ಏನದ ತಾಯಿ ಮನೆಗೆ ಕಳ್ಕೊಟ್ಟಿದ್ದೇವೆ ರೀ. ಕರೆಕ್ಟ್ ಟ್ರೀಟ್ಮೆಂಟ್ ಮಾಡ್ಸೇವೆ ಸರ್. ಅವ್ರ ಒಲ್ಲಿಂದ ಬಂದು ಏನದ ಕರೆಕ್ಟ್ ರಿಪೋರ್ಟ್ ಎಲ್ಲ ಕರೆಕ್ಟ್ ಅವ. ಮಾಡಿದ ಬಾದ ಏನ ಎಲ್ಲ ರಿಪೋರ್ಟ್ ಬಿಲ್ಕುಲ್ ಕರೆಕ್ಟ್ ಅವ. ಇವ್ರು ಮಾಡಿದೇನು ಮಾಡ್ಯಾರ, ರಾತ್ರಿ ಟೈಮ್ ರಾತ್ರಿ ಬಾಂದ್ರೆ ಸೆಜರ್ದಾಗ ಏನದ ಗಲತ್ ಮಾಡ್ಯಾಕಿರ ಸರ್. ಮತ್ತೇನು ಸೆಜರ್ ಅವ್ರು ನೋಡಿಲ್ಲ, ಅದ್ರ ಕಡೆಯಿಂದ ನಮ್ಮ ಸೊಸೆ ಡೆತ್ ಆಗ್ಯಾಳ್ರಿ. ಮತ್ತೇನಿಲ್ಲ, ಸೌಮ್ಯ ಅಂತ ಅದು ಹೆಸರೇನು ಗೊತ್ತಿಲ್ಲ, ಸೌಮ್ಯ ಅಂತ ಹೇಳ್ತಾರೆ ನಮ್ಮ ಮಗನಿಗೆ ಗೊತ್ತದ. ಸುಮ್ಮನೆ ಇಲ್ಲ ಅಕ್ಕಿಲ್ಲ ಆಪ್ರೇಷನ್ ಮಾಡ್ತಾರೆ ಸರ್. ಸೋಮವಾರ ದಿನ ಹೊತ್ತು ಮಾಡಿ ಇಲ್ಲ ಸರ್. ನೀವು ರಿಪೋರ್ಟ್ ನೋಡಿ ಸರ್. ನೀವು ರಿಪೋರ್ಟ್ ಏನದ ನಾವೇನು ಹೇಳಲ್ಲ, ಇವ್ರು ಯಾರೇ ಬಂದು ಸಮಜಿಸ್ ಹೋಗ್ತಾರೆ. ರಿಪೋರ್ಟ್ ಪೂರಕ್ಕೆ ಕೊಡ್ತೇವೆ, ನೀವು ನೋಡ್ಕೊರಿ. ಹಾಂ, ಹಿಂಗದ ಎಲ್ಲ ಅದು ಏನು ಭೀ ಹೇಳ್ತಾರೆ ಸಮಜಿಸ್ತ. ಸಮಜಸ್ ಹೋಗ್ಬೇಕಂದ್ರೆ ನಮ್ಮ ಎರಡು ಕೂಸುಗಳವ, ನಮ್ಮನೂ ತಕ್ಲೀಫ್ ಅದ. ನಾವು ಒಕ್ಕಲಿಗೇರಿದ್ದೇವೆ ಸರ್, ನಾವು ರೈತರು. ನಾವು ಇವರೆಲ್ಲ ಡಂಬಚಾರ ಇವರೆಲ್ಲ ಏನು ಭೀ ಮಾಡ್ತಾರೆ ಸರ್. ನಾವು ಒಕ್ಕಲಿಗೇರಿ ನಮಗೆ ಹಾಕಿದ ರೊಕ್ಕ ಹಿಂದೆ ಬರೋ ಹೊಂಟದ ನಮಗೆ. ಈಗ ನಮಗನು ನಾವೆಲ್ಲ ಒಕ್ಕಲಿಗೇರಿ ಸರ್. ನಾವು ಸರ್ಕಾರ ದುನಿಯ ರೊಕ್ಕ ಕೊಟ್ಟು ಬಿಲ್ಡಿಂಗ್ ಕಟ್ಟಿಸ್ಯಾರ, ಇವರು ಏನು ಮಾಡ್ಲಾಗ್ತಾ ಇರಲಿ. ಬಂದು ನೋಡಮ್ ಸುಶಿ ಕೊಲ್ಲರು ಸರ್. ಇವರು ನಾವೇನು ಮಾಡ್ತೇವೆ ಸರ್, ನೀವು ನ್ಯಾಯ ಕೊಡ್ಸ್ರ ಸರ್. ನಮ್ಗೇನು ಮಾಡ, ನಮ್ಗೆ ನ್ಯಾಯ ಬೇಕಿಲ್ಲ ಸರ್. ನಮ್ಮ ಯಾರು ಕೂಸವ ಅವ್ರಿಗೆ ಯಾರು ಸಲ್ಬೇಕು, ತಾಯಿ ಸತ್ತದಳು, ನನ್ನ ಮಗ ಸಣ್ಣವನ. ನಮ್ಮ ರೋಗಿನ ನಾವು ಸೋಮವಾರ ಅಡ್ಮಿಟ್ ಮಾಡಿದ್ವಿ ಡೆಲಿವರಿಗೋಸ್ಕರ. ಡೆಲಿವರಿ ಎಲ್ಲ ಚೆನ್ನಾಗೇ ಆಗ್ಯದ. ಡೆಲಿವರಿ ಯಾವುದೇ ರೀತಿಯಿಂದ ನಮಗೆ ತೊಂದರೆ ಇರಲಿಲ್ಲ. ಆದರೆ ಸೋಮವಾರ, ಮಂಗಳವಾರ, ಬುಧವಾರ ಬೆಳಗ್ಗೆ ನೋಡಿದ ತಕ್ಷಣ ವೆಂಟಿಲೇಟರ್ ಮೇಲೆ ಬಾಡಿ ಇದೆ. ಕೇಳಿದ್ರೆ ಏನು ಹೇಳಿದ್ರು, ಹಾರ್ಟ್ ಬಿಟ್ ನಿಂತಿದೆ, ಶ್ವಾಸ ಮೇಲಿಂದ ಮೇಲೆ ಹೋಗ್ತಾ ಇದೆ, ಮಷಿನ್ ಮೇಲೆ ಜೀವ ಇದೆ ಅಂತ ಹೇಳಿದ್ರು. ಅಲ್ಲಿವರೆಗೂ ಡಾಕ್ಟರ್ಸ್ ಏನು ಮಾಡಿದಾರೋ ನಮಗೆ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ಸ್ ನಾವು ನೋಡಿದ್ದು ಬೆಳಗ್ಗೆ ಬಂದಾಗ ರಾಜಶೇಖರ್ ಚನ್ಶೆಟ್ಟಿ ಸರ್ ಏನೋ ಇದ್ದರು, ಆ್ಯಂಡ್ ಡ್ಯೂಟಿ ಇದರಲ್ಲಿ ಡೆಲಿವರಿಗೆ ಯಾರು ಮೇಡಮ್ ಮಾಡಿದ್ದಾರೆ, ಸೌಮ್ಯ ಮೇಡಮ್ ಏನೋ ಇದ್ದಾರೆ. ಆದರೆ ನಮಗೆ ಯಾವುದೇ ರೀತಿಯಿಂದ ಈ ಒಂದು ತೊಂದರೆ ಆಗಿರೋದು ತುಂಬ ಆಘಾತಕಾರಿಯಾಗಿದೆ. ನಮ್ಮ ಕುಟುಂಬದವರಿಗೆ ಯಾವುದೇ ರೀತಿಯಿಂದ ಇದರಿಂದ ನಾವು ಈ ಒಂದು ಸ್ಟೇಟ್ಮೆಂಟ್ ಕೊಡೋದ್ರಿಂದ ಉಪಯೋಗ ಇಲ್ಲ. ಇದಕ್ಕೆ ಏನು ಫರ್ದರ್ ಇದನ್ನು ತಗೋತಾರೆ ಮೇಲಧಿಕಾರಿಗಳು, ಆ ಒಂದು ಇದನ್ನು ನಾವು ಡಿಸಿಷನ್ಗೆ ವೇಟಿಂಗಲ್ಲಿದ್ದೀವಿ. ಅಮಾನತ್ ಮಾಡಿದರೆ ನನಗೇನು ಸಿಗಲ್ಲ. ಮುಂದಿನ ಒಂದು ಯಾವುದೇ ಒಂದು ಫ್ಯಾಮಿಲಿಗೆ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ನಮ್ಮ ಅನಿಸಿಕೆ. ಸುಮಾರು ಜನ ಎಲ್ಲರೂ ಸ್ಟ್ರೈಕ್ ಮಾಡಿದ್ದಾರೆ. ಇಲ್ಲಿ ನಿರ್ಲಕ್ಷ್ಯನೇ ಆಗಿದೆಯೋ ಅಥವಾ ಏನಾಗಿದೆಯೋ ಅಂತ ಇವ್ರಿಗೆ ಕೂಡ ಚೆನ್ನಾಗಿ ಗೊತ್ತಿದೆ. ಯಾರೇ ಇಲ್ಲ ಆಫೀಸರ್ಸ್ ಬಂದು ನಮಗೆ ಮಾತಾಡಿದರೆ ಇವರಿಗೂ ಗೊತ್ತಿದೆ. ಎಲ್ಲರೂ ಎಜುಕೇಟೆಡ್ ಇದ್ದಾರೆ ಇವತ್ತು, ಎಲ್ರಿಗೂ ನಾಲೆಜ್ ಇದೆ. ಆದರೆ ಈ ಒಂದು ಪೇಷಂಟ್ಗೆ ಪ್ರಾಬ್ಲಮ್ ಆಗಿರೋದು ದೊಡ್ಡ ಅನ್ಯಾಯ ಆಗಿದೆ.
ಈ ಅನ್ಯಾಯಕ್ಕೆ ಒಂದು ನ್ಯಾಯ ಬೇಕಾಗಿದೆ. ಇದನ್ನು ನ್ಯಾಯನ ನೀವು ಯಾವ ರೀತಿ ಕೊಡಿಸ್ತೀರಾ ಅಂತ ನಿಮ್ಮಲ್ಲಿ ಬಿಟ್ಟಿರ್ತೀವಿ. ಯಾಕೆಂದರೆ ನಾವು ಕೊಡ್ತಾ ಇದ್ದೀವಿ, ಈಗ ಒಂದು ಅಪ್ಲಿಕೇಶನ್ ಕೊಡ್ರಿ ಡಿ ಸಿ ಸಾಹೇಬ್ರೆ, ನಾವು ಪರ್ಸನಲ್ಲಾಗಿ ಮಾತಾಡಿದ್ದೀವಿ. ಈ ಒಂದು ಶಿಶು ಮಕ್ಕಳಿಗೆ ನಾವು ಪ್ರಾಬ್ಲಮ್ನ ನಾವು ಏನಾದ್ರೂ ಸಾಲ್ವ್ ಮಾಡ್ತೀವಿ ಅಂತ ಇದನ್ನು ನಾವು ಆಶ್ವಾಸನೆ ಅನ್ಕೋತೀವಿ. ಯಾಕೆಂದರೆ ನಮ್ಗೆ ಪ್ರೆಸೆಂಟ್ ಅದನ್ನು ನಮಗೆ ಏನಾದರೂ ಫಲ ಸಿಕ್ಕಿದ್ರೇ ಅದು ನಮಗೆ ಸಿಕ್ಕಿನಂಗೆ, ಇಲ್ಲಾಂದರೆ ಯಾವುದೇ ರೀತಿ ನಮ್ಗೆ ಉಪಯೋಗ ಆಗಿಲ್ಲ ಅಂತಲೇ ನಾವು ಹೇಳ್ತಾ ಇದ್ದೀವಿ. ಇವತ್ತು ಮಾರ್ನಿಂಗಿಂದ ನಾವು ಇಲ್ಲೇ ಕೂತಿದ್ವಿ, ಪ್ರತಿಯೊಬ್ಬರು ಫ್ಯಾಮಿಲಿಯವರು ಇಲ್ಲೇ ಇದ್ದೀವಿ. ನಿನ್ನೆ ನಾವೆಲ್ಲರೂ ಬಂದು ನೋಡಿದಾಗ ಎಲ್ಲ ಚೆನ್ನಾಗಿದ್ದರು, ಚೆನ್ನಾಗೇ ಮಾತಾಡಿದ್ದಾರೆ. ಬೆಳಿಗ್ಗೆ ಆದ ತಕ್ಷಣ ಪ್ರಾಬ್ಲಮ್ ಆಗಿದೆ ಅಂದರೆ ಡೆಲಿವರಿಲಿ ಈ ಥರ ಆಗಿದೆ, ಆ ಥರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಡಿಸೀಸ್ ಏನಾಗಿದೆ ಅಂತ ಡಾಕ್ಟ್ರಿಗೆ ಗೊತ್ತಿದ್ಮೇಲೆ ಪೇಷಂಟ್ಗೆ ಯಾವ ರೀತಿ ನೋಡ್ಕೋಬೇಕು ಅಂತ ಕೂಡ ಡಾಕ್ಟ್ರಿಗೆ ಗೊತ್ತಿರುತ್ತೆ. ಆದರೆ ಅದನ್ನು ಇಲ್ಲಿ ಆಗಿಲ್ಲ ಅಂದರೆ ಇದು ನಿರ್ಲಕ್ಷ್ಯನೆ ಅಂತ ಕಾಣಿಸ್ತಾ ಇದೆ. ಬೆಳಗ್ಗೆ ಬಂದ ತಕ್ಷಣ ಎಲ್ಲರೂ 6 ಗಂಟೆಗೆ ಎಲ್ಲರೂ ಇದ್ದಾರೆ, 7ವರೆಗೆ 6ರಿಂದ 7ವರೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೈಟು ನಮಗೆ ಪ್ರಾಬ್ಲಮ್ ಆಗಿದೆ ಅಂದಾಗ ಡ್ಯೂಟಿ ಡಾಕ್ಟ್ರ್ ಇದ್ದೇ ಇರ್ತಾರೆ. ಆದರೆ ಡ್ಯೂಟಿ ಡಾಕ್ಟ್ರಿಂದ ನಮಗೆ ಯಾವುದೇ ರೀತಿಯಿಂದ ಪ್ರಾಬ್ಲಮ್, ಅವ್ರು ಕರೆಕ್ಟಾಗಿ ಚೆಕ್ ಮಾಡಿದರೆ ಈ ರೀತಿ ತೊಂದರೆ ಆಗ್ತಾ ಇರಲಿಲ್ಲ. ಈ ಒಂದು ತೊಂದರೆ ನಮಗೆ ದೊಡ್ಡ ಆಘಾತ ಆಗಿದೆ. ಈ ಒಂದು ಪ್ರಾಬ್ಲಮ್ ಯಾವುದೇ ಸ್ಟಾಫ್ ಇರಲಿ, ಎಲ್ರಿಗೂ ಮಕ್ಕಳಿರ್ತಾರೆ, ನಮಗೂ ಮಕ್ಕಳಿದ್ದಾರೆ. 2 ದಿವಸ ಆಯಿತು ಹೆಣ್ಮಗು ಜನ್ಮ ಆಗಿದೆ. ಇದೇ ಒಂದು ಆಸ್ಪತ್ರೆಯಲ್ಲಿ, ಬ್ರಿಮ್ಸ್ ಆಸ್ಪತ್ರೆಯಲ್ಲೇ ಮೊದಲನೇ ಡೆಲಿವರಿ ಆಗಿದೆ. 2ನೇ ಡೆಲಿವರಿ ಅವರಿಗಾಗಿ ಇಲ್ಲೇ ಆಗಿರೋದ್ರಿಂದ ರೋಗಿಗೆ ಏನಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆದರೂ ಈ ಒಂದು ದೊಡ್ಡ ಆಘಾತಕಾರಿನ ನಾವು ಅನುಭವಿಸ್ತಿದ್ದೀವಿ. ಮುಂದೆ ಯಾವುದೇ ಒಂದು ಕುಟುಂಬಕ್ಕೆ ಈ ತೊಂದರೆ ಆಗದೇ ರೀತಿ ನಮ್ಮ ಡಿ ಸಿ ಸಾಹೇಬರಾಗಲಿ, MLA ಸಾಹೇಬರಾಗಲಿ, ಇದಕ್ಕೆ ಯಾರು ಸಂಬಂಧಪಟ್ಟಿದ್ದಾರೆ, ಡೈರೆಕ್ಟರ್ಸ್ ಇದ್ದಾರೆ, ಮಾರ್ನಿಂಗಿಂದ ನಾವು ಕೂತಿದ್ದೀವಿ, ಇಲ್ಲಿಂದ ಡೈರೆಕ್ಟರ್ಸ್ ಬರಲಿಲ್ಲ, ಅದು ಒಂದು ದೊಡ್ಡ ತಪ್ಪಿದೆ ಅವ್ರದ್ದು. ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಇಲ್ಲೇನು ನಡೀತಾ ಇದೆ, ಏನಿದೆ ಸಿಚುವೇಶನ್ನು ಅಂತ. ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ಸಾಲ್ವ್ ಆಗುತ್ತೆ ಅನ್ನೋದು ನಮ್ಮದು ನಂಬಿಕೆ ಎಲ್ಲೋ ಒಂದ್ರ ಮಟ್ಟಿಗೆ ಬರ್ಬೋದು ಅನ್ಕೋತೀನಿ. ಯಾವಾಗ ಇವರು ಈ ಒಂದು ಆಗಿರತಕ್ಕಂಥ ಒಂದು ಘಟನೆನ ಸಾಲ್ವ್ ಮಾಡಿದಾಗ ನಮ್ದೊಂದು ಅನಿಸಿಕೆ ಇಷ್ಟೇ ಇದೆ, ನಮಗಾಗಿದೆ, ನಾವು ಅನ್ಭವಿಸ್ತಿದ್ದೀವಿ, ನಮ್ಮ ವಸ್ತು ಹೋಯಿತು, ಏನೋ ಮಣ್ಣು ಮಾಡಿರ್ತೀವಿ, ಆದರೆ ಮುಂದೆ ಯಾರಿಗೂ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅನ್ನೋದೊಂದು ನಮ್ಮ ಉದ್ದೇಶ, ನಮ್ಮ ಮನವಿ. ಈ ಒಂದು ಪತ್ರಕರ್ತರು ಇದೊಂದು ವಿಡಿಯೋನ ಮತ್ತೆ ರಿವ್ಯೂ ಆಗಬೇಕು. ಏನಕ್ಕಂದರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಸಾಲ್ವ್ ಆಗಬೇಕು. ಅದನ್ನು ಯಾವ ರೀತಿಯೇ ಆಗಿರಲಿ, ಅಮಾನತ್ ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿಯಿಂದ ಏನೂ ಸಿಗೋದಿಲ್ಲ. ಆ ಒಂದು ಡಾಕ್ಟರ್ಸ್ಗೆ ನಾವು ನಮ್ಗೆ ಯಾರು ದುಶ್ಮನ್ ಇಲ್ಲ, ಅವರೊಂದು ಇದನ್ನೇ ಮಾಡ್ಬೇಕು ಅನ್ಕೋತಾರೆ, ದಯಮಾಡಿ ಇದನ್ನ ಪ್ರಾಬ್ಲಮ್ ಸಾಲ್ವ್ ಆಗಲಿ. ಬೀದರ್ನ ಶ್ರೀ ಕ್ಷೇತ್ರ ಪಾಪನಾಶ ಮಂದಿರದಲ್ಲಿ ವಿಜಯವಾಣಿ, ದಿಗ್ವಿಜಯ, 24x7 ನ್ಯೂಸ್ ಮತ್ತು ಕನ್ನಡ ಮ್ಯಾಟ್ರಿಮನಿಯ ಸಹಯೋಗದಡಿ ಸ್ವಯಂವರ ಪಾರ್ವತಿ ಆಗ ಹಮ್ಮಿಕೊಳ್ಳಲಾಯಿತು. ಪಾರ್ವತಿ ಪರಮೇಶ್ವರ ಕಳಸ ಸ್ಥಾಪನೆ ಮಾಡಿ ಸದಾನಂದ ಜೋಶಿ ದಂಪತಿಗಳಿಂದ ವಿಶೇಷ ರೀತಿಯಲ್ಲಿ ಹೋಮ ಹಮ್ಮಿಕೊಳ್ಳಲಾಯಿತು. ದೋಷಗಳೆಲ್ಲ ಅಗ್ನಿಯಲ್ಲಿ ದಹಿಸಿ ನಿವಾರಣೆಯಾಗಲಿ ಎಂಬುದು ಈ ಹೋಮದ ಉದ್ದೇಶವಾಗಿದ್ದು, ಬಳಿಕ ಪೂರ್ಣಾಹುತಿ, ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಜರುಗಿತು. ಪರಮೇಶ್ವರನೊಂದಿಗೆ ಪಾರ್ವತಿ ಜಗಳವಾಡಿ ಭೂಲೋಕಕ್ಕೆ ಬರುತ್ತಾಳೆ. ಪಾರ್ವತಿಯನ್ನ ಶಿವ ಮರೆತು ಏಕಾಂತಕ್ಕೆ ಹೊರಟು ಹೋಗುತ್ತಾನೆ. ಇದರಿಂದ ಲಯ ಕಾರ್ಯಗಳು ಅಸ್ತವ್ಯಸ್ತವಾಗುತ್ತವೆ. ಪರಿಸ್ಥಿತಿ ಅರಿತ ಋಷಿ ಮತ್ತು ದೇವತೆಗಳು ಶಿವನನ್ನ ಪ್ರಾರ್ಥಿಸುವ ಮೂಲಕ ಎಚ್ಚರಿಸಲು ಯತ್ನಿಸುತ್ತಾರೆ. ಇತ್ತ ಭೂಲೋಕದಲ್ಲಿ ಇದ್ದ ಪಾರ್ವತಿ ಶಿವಲಿಂಗ ರಚಿಸಿ ತಪಸ್ಸು ಮಾಡುತ್ತಿರುತ್ತಾಳೆ. ಆ ವೇಳೆ ನಾರದರು ಆಗಮಿಸಿ ಸುಮ್ಮನೆ ತಪಸ್ಸು ಮಾಡಬಾರದು ಎಂದು ತಿಳಿಸಿ ಸ್ವಯಂವರ ಮಂತ್ರ ಉಪದೇಶಿಸುತ್ತಾರೆ. ಪಾರ್ವತಿ ಈ ಮಂತ್ರ ಜಪಿಸಿದಾಗ ಈಶ್ವರ ಎಚ್ಚರಾಗುತ್ತಾರೆ. ಭೂಲೋಕಕ್ಕೆ ಆಗಮಿಸಿದ ಶಿವ ಆ ಪಾರ್ವತಿಯನ್ನ ಕೈಲಾಸಕ್ಕೆ ಕರೆದೊಯ್ಯುತ್ತಾನೆ. ಕನ್ನೆಯರಿಗೆ ಪೂರ್ವ ಜನ್ಮದ ದೋಷಗಳು ಕಲ್ಯಾಣಕಾರಕ್ಕೆ ತಡೆ ಉಂಟು ಮಾಡುತ್ತವೆ. ಅಂಥವರು ಪಾರ್ವತಿ ಸ್ವಯಂವರ ಹೋಮವನ್ನು ಮಾಡಿಸಿ ಪ್ರಸಾದ ಸ್ವೀಕರಿಸಿದರೆ ವಿವಾಹವಾಗುತ್ತದೆ ಎಂಬ ನಂಬಿಕೆಯನ್ನು ಹೊಂದಿದ್ದಾರೆ. ಹಾಗಾಗಿಯೇ ಬೀದರ್ ನಗರದ ಶ್ರೀ ಕ್ಷೇತ್ರ ಪಾಪನಾಶ ಮಂದಿರದಲ್ಲಿ ವಿಜಯವಾಣಿ, ದಿಗ್ವಿಜಯ, 24x7 ನ್ಯೂಸ್ ಮತ್ತು ಕನ್ನಡ ಮ್ಯಾಟ್ರಿಮುನಿ ಸಹಯೋಗದಡಿಯಲ್ಲಿ ಬೆಳಗ್ಗೆ 9 ಗಂಟೆಗೆ ಹಾಗೂ 11:30 ಗಂಟೆಗೆ ಪಾರ್ವತಿ ಮತ್ತು ಪರಮೇಶ್ವರ ಕಳಸ ಸ್ಥಾಪನೆಯನ್ನು ಮಾಡಿ ಭಾವಿ ವಧು ಮತ್ತು ವರರಿಗೆ ಸ್ವಯಂವರ ಮಂತ್ರ ಪಠಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು.
ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಬ್ರಾಂಡೆಡ್ ಜ್ಯುವೆಲ್ರಿ ಶೋ. ಇದೇ ಆಗಸ್ಟ್ 9-12 ನಮ್ಮ ಬೀದರ್ ಶೋರೂಮ್ನಲ್ಲಿ ಮಾತ್ರ ಗೋಲ್ಡ್, ಡೈಮಂಡ್ಸ್ ಮತ್ತು ಪ್ರೆಷಿಯಸ್ ಜೆಮ್ ಜ್ಯುವೆಲ್ರಿಯ ವಿಶೇಷ ಪ್ರದರ್ಶನ ಹಾಗೂ ಮಾರಾಟ. ಮಾಸ್ಟರ್ ಕ್ರಾಫ್ಟ್ಸ್ಮನ್ ಕೈಚಳಕದ ಅದ್ಭುತ ಕಲೆಕ್ಷನ್ಸ್ ಪಡೆಯಿರಿ. 50% ಕಡಿತ ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ನಲ್ಲಿ ಹಾಗೂ 20% ಕಡಿತ ವಜ್ರದ ಮೌಲ್ಯದ ಮೇಲೆ. ಭೇಟಿ ಮಾಡಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಉದ್ಗಿರ್ ರೋಡ್, ಬೀದರ್. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಸೆಲೆಬ್ರೇಟ್ ದ ಬ್ಯೂಟಿ ಆಫ್ ಲೈಫ್. ಬ್ರೇಕ್ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಜಿಲ್ಲೆಯ ಶಾಮರಾಜಪುರ ಅಗ್ರಹಾರದ ಹನುಮಾನ್ ಮಂದಿರದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಗ್ರಾಮಸ್ಥರಿಂದ ಒಳ್ಳೆಯ ಮಳೆ ಬೆಳೆಗಾಗಿ ಪ್ರಾರ್ಥನೆ ಹಾಗೂ 1 ತಿಂಗಳ ಕಾಲ ಭಜನೆ ಕೀರ್ತನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಮಂದಿರದ ಅರ್ಚಕರಾದ ಈರಯ್ಯ ಸ್ವಾಮಿ ಹಾಗೂ ಗ್ರಾಮದ ಮುಖಂಡರಾದ ಭರತ್ ಮತ್ತು ಭೀಮಣ್ಣ ಅವರ ನೇತೃತ್ವದಡಿ ಶ್ರದ್ಧೆ ಭಕ್ತಿಯಿಂದ ಭಜನೆಯನ್ನು ಹಮ್ಮಿಕೊಳ್ಳಲಾಯಿತು. ಇಡೀ ಜಿಲ್ಲೆಯಾದ್ಯಂತ ಶ್ರಾವಣ ಮಾಸದ ನಿಮಿತ್ತ ದೇವಸ್ಥಾನಗಳಲ್ಲಿ ಧಾರ್ಮಿಕ ಭಜನೆ ಕೀರ್ತನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಅದರಂತೆ ಬೀದರ್ ಜಿಲ್ಲೆಯ ಶಾಮರಾಜಪುರ ಅಗ್ರಹಾರದ ಹನುಮಾನ ಮಂದಿರದಲ್ಲಿಯೂ ಕೂಡ ಗ್ರಾಮದ ಮುಖಂಡರಿಂದ ನಾಡಿನಲ್ಲಿ ಒಳ್ಳೆಯ ಮಳೆ ಬೆಳೆಗಾಗಿ ಪ್ರಾರ್ಥಿಸಿ ಭಜನೆ ಕಾರ್ಯಕ್ರಮಗಳನ್ನು ಶ್ರದ್ಧೆ ಭಕ್ತಿಯಿಂದ ಹಮ್ಮಿಕೊಳ್ಳಲಾಯಿತು. ಈ ಭಜನಾ ಕಾರ್ಯಕ್ರಮ ಸಂದರ್ಭದಲ್ಲಿ ಮಂದಿರದ ಅರ್ಚಕರಾದ ಈರಯ್ಯ ಸ್ವಾಮಿ, ಮುಖಂಡರಾದ ಭರತ್, ಭೀಮಣ್ಣ, ದಿಗಂಬರ್, ಬೆಚ್ಚಪ್ಪ, ಶಿವರಾಜ್, ಶಿವಕುಮಾರ್, ಶಿವು, ಆನಂದಸ್ವಾಮಿ, ಸಂತೋಷ್ ಸ್ವಾಮಿ ಸೇರಿದಂತೆ ಗ್ರಾಮದ ಹಲವು ಗಣ್ಯರು ಮುಖಂಡರು ಪಾಲ್ಗೊಂಡಿದ್ದರು. ನಗರದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿಯ ಎಸ್ಎಸ್ಎ ಸಭಾಂಗಣದಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆ ಸಾಂಸ್ಕೃತಿಕ ಸಮಿತಿ ಸಭೆಯಲ್ಲಿ ಸ್ವಾತಂತ್ರ್ಯೋತ್ಸವದ ದಿನವೊಂದು ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಕುರಿತು ಚರ್ಚಿಸಿ ನಿರ್ಣಯಿಸಲಾಯಿತು. ಆಗಸ್ಟ್ 15 ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಜಿಲ್ಲೆಯ ವಿವಿಧ 6 ಶಾಲೆಗಳ ತಲಾ 50 ವಿದ್ಯಾರ್ಥಿಗಳು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೀಡಬೇಕು. ಆಯಾ ಶಾಲೆಗಳಿಗೆ ಸಮಿತಿಯ ಸದಸ್ಯರು ತೆರಳಿ ಮಾರ್ಗದರ್ಶನ ಮಾಡಬೇಕು ಎಂದು ಸಭೆಯಲ್ಲಿ ಚರ್ಚಿಸಲಾಯಿತು. ಸ್ವಾತಂತ್ರ್ಯೋತ್ಸವ ದಿನದಂದು ದೇಶಭಕ್ತಿ ಗೀತೆಗಳಿಗೆ ಮಾತ್ರ ಅವಕಾಶ ನೀಡಲು ಚರ್ಚಿಸಲಾಯಿತು. ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಹಿನ್ನೆಲೆಯಲ್ಲಿ ಜಿಲ್ಲಾ ರಂಗಮಂದಿರದಲ್ಲಿ ಅಂದು ಸಂಜೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಇಚ್ಛಿಸುವ ಜಿಲ್ಲೆಯ ವಿವಿಧ ಕಲಾತಂಡಗಳು ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಮೊಬೈಲ್ ಸಂಖ್ಯೆ 9242440656 ಹಾಗೂ ಕಾಶಿನಾಥ್ ಪಾಟೀಲ್ ಅವರಲ್ಲಿ ಹೆಸರನ್ನು ನೋಂದಾಯಿಸಬೇಕು ಎಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಈ ಸಭೆಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸಿದ್ರಾಮ್ ಸಿಂಧೆ, ಶಿಕ್ಷಣಾಧಿಕಾರಿಗಳಾದ ಶಿವಕುಮಾರ್ ಸ್ವಾಮಿ, ತುಳಸಿರಾಮ್ ದೊಡ್ಡೆ, ಶ್ರೀನಿವಾಸ್ ರೆಡ್ಡಿ, ಸಮಿತಿ ಸದಸ್ಯರಾದ ಎಸ್ಎಂ ಮನೋಹರ್ ಮತ್ತು ಸರಸ್ವತಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಪ್ರತಿಮಾ ಚಾಮ ಸೇರಿದಂತೆ ವಿವಿಧ ಶಾಲೆಯ ಮುಖ್ಯ ಗುರುಗಳು ಹಾಗೂ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತ ಮುಖಂಡರಿಂದ ನಡೆದ ಸುದ್ದಿಗೋಷ್ಠಿ. ರೈತರ ಮೇಲೆ ದಾಖಲಾದ ಸುಳ್ಳು ಕೇಸ್ ಹಿಂಪಡೆಯಲು ಒತ್ತಾಯ. ರೈತರ ಸಂಕಷ್ಟಕ್ಕೆ ಸ್ಪಂದಿಸಲು ಸಿಎಂಗೆ ಆಗ್ರಹ. ಡ್ರೀಮ್ಸ್ ಆಸ್ಪತ್ರೆಯಲ್ಲಿ ಚಿಟ್ನಳ್ಳಿ ಗ್ರಾಮದ ಬಾಣಂತಿ ಸಾವು. ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದ ಆರೋಪ. ಕುಟುಂಬಸ್ಥರಿಂದ ಆಕ್ರೋಶ. ವಿಜಯವಾಣಿ, ದಿಗ್ವಿಜಯ, 24x7 ನ್ಯೂಸ್ ಮತ್ತು ಕನ್ನಡ ಮ್ಯಾಟ್ರಿಮನಿ ಸಹಯೋಗದಡಿ ಪಾಪನಾಶ ಮಂದಿರದಲ್ಲಿ ಸ್ವಯಂವರ ಪಾರ್ವತಿ ಯಾಗ ಕಾರ್ಯಕ್ರಮ. ಶ್ರಾವಣ ಮಾಸದ ನಿಮಿತ್ತ ಶಾಮರಾಜಪುರ ಅಗ್ರಹಾರದ ಹನುಮಾನ್ ಮಂದಿರದಲ್ಲಿ ಒಳ್ಳೆಯ ಮಳೆ ಬೆಳೆಗಾಗಿ ವಿಶೇಷ ಭಜನೆ ಕೀರ್ತನೆ. ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆ ಸಾಂಸ್ಕೃತಿಕ ಸಮಿತಿ ಸಭೆ ವೈವಿಧ್ಯಮಯ ಕಾರ್ಯಕ್ರಮ ನೀಡಲು ಸಭೆಯಲ್ಲಿ ತೀರ್ಮಾನ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬಿಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.